ಎಪ್ಪತ್ನಾಲ್ಕನೆಯ ಕೀರ್ತನೆ ಇದು ದಾವೀದನು ಬರೆದಂತಹ ಕೀರ್ತನೆಯಲ್ಲ ಇದು ಆಸಾಫನು ಬರೆದಂತಹ ಕೀರ್ತನೆಯಾಗಿದೆ ಯಾಕೆಂದರೆ ಮೇಲ್ಗಡೆ ಸ್ಪಷ್ಟವಾಗಿ ಬರೆಯಲಾಗಿದೆ ಇದು ಆಸಾಫನ ಎಂದು ಈ ಕೀರ್ತನೆಯನ್ನು ನೀವು ಓದುವುದಾದರೆ ಅರ್ಥವಾಗುವಂತಹ ಒಂದು ವಿಷಯವೇನೆಂದರೆ ದೇವರು ತನ್ನ ಪ್ರಜೆಗಳನ್ನು ಬಿಟ್ಟು ಬಿಡುತ್ತಾರೆ ದೇವರು ತನ್ನವರನ್ನು ತಳ್ಳಿಹಾಕುತ್ತಾರೆ ದೇವರು ಆಲಯವನ್ನು ಬಿಟ್ಟು ಹೊರಟು ಹೋಗುತ್ತಾರೆ ಎನ್ನುವ ರೀತಿಯಲ್ಲಿ ಈ ಕೀರ್ತನೆ ನಮಗೆ ಕಾಣಿಸಿಕೊಳ್ಳುವಂಥದ್ದಾಗಿದೆ ಇದರಿಂದ ಮೂರು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ ಭಕ್ತನಾದ ಆಸಾಫನು ಈ ಕೀರ್ತನೆಯನ್ನು ಬರೆಯುತ್ತಾ ಪ್ರಾರ್ಥನೆಪೂರ್ವಕವಾಗಿ ಈ ಕೀರ್ತನೆಯನ್ನು ಹಾಡುತ್ತಾನೆ ಅದರಲ್ಲಿ ಪ್ರಧಾನವಾಗಿ ಮೂರು ವಿಷಯ ವ್ಯಕ್ತಪಡಿಸ್ತಾನೆ ಮೊದಲನೇದಾಗಿ ದೇವರೇ ನಿನ್ನ ಸಭೆಯನ್ನು ಯಾಕೆ ತಳ್ಳಿಬಿಟ್ಟಿದ್ದೀ ಎಪ್ಪತ್ನಾಲ್ಕನೇ ಕೀರ್ತನೆ ಮೊದಲನೆಯ ವಚನ ದೇವರೇ ನೀನು ನಮ್ಮನ್ನು ಸಂಪೂರ್ಣವಾಗಿ ತಳ್ಳಿಬಿಟ್ಟಿದ್ದೇಕೆ ನಮ್ಮನ್ನು ತಳ್ಳಿಬಿಟ್ಟಿದ್ದೇಕೆ ಇದು ಭಕ್ತನಾದ ಆಸಾಫನು ಹಾಕುತ್ತಿರುವ ಪ್ರಶ್ನೆಯಾಗಿದೆ ಯಾಕೆ ನಮ್ಮನ್ನು ಬಿಟ್ಟು ಬಿಟ್ಟಿದ್ದೀ ನೀನು ಪಾಲಿಸುವ ಹಿಂಡಿನ ಮೇಲೆ ನಿನ್ನ ಕೋಪಾಗ್ನಿಯು ಹೊಗೆ ಆಡುವುದೇನು ನೀನು ಪಾಲಿಸುವ ಹಿಂಡು ಅನ್ನುವಾಗ ಸಭೆಯಾಗಿದೆ ಭಕ್ತನಾದ ಆಸಾಫನು ಹೇಳ್ತಿದ್ದಾನೆ ದೇವರೇ ಯಾಕೆ ನಿನ್ನ ಸಭೆಯನ್ನು ತಳ್ಳಿಬಿಟ್ಟಿದ್ದಿ ಎರಡನೇದು ನೀನು ಹಿಂದಿನ ಕಾಲದಲ್ಲಿ ಸ್ವಾಕುಲವಾಗಿರಬೇಕೆಂದು ಬಿಡಿಸಿ ಸಂಪಾದಿಸಿಕೊಂಡ ನಿನ್ನ ಮಂಡಳಿಯನ್ನು ಜ್ಞಾಪಕಕ್ಕೆ ತಂದುಕೊ ನಿನ್ನ ವಾಸಸ್ಥಾನವಾಗಿದ್ದ ಗಿರಿಯನ್ನು ಮರೆಯಬೇಡ ಮೊದಲನೇದಾಗಿ ಭಕ್ತನಾದ ಆಸಾಫನು ಹೇಳ್ತಿದ್ದಾನೆ ಯಾಕೆ ದೇವರೇ ಯಾಕೆ ನೀನು ನಿನ್ನ ಸಭೆಯನ್ನು ತಳ್ಳಿಬಿಟ್ಟಿದ್ದೀ ಎರಡನೇದು ದೇವರೇ ಯಾಕೆ ನೀನು ನಿನ್ನ ಸ್ವಾಸ್ಥ್ಯವನ್ನು ಬಿಟ್ಟುಬಿಟ್ಟಿದ್ದೀ ಮೂರನೇದು ದೇವರೇ ಯಾಕೆ ನೀನು ನಿನ್ನ ಸ್ಥಳವನ್ನು ಅಂದರೆ ನೀನು ನಿವಾಸಿಸುವಂತಹ ಸ್ಥಳವನ್ನು ತಳ್ಳಿಬಿಟ್ಟಿದ್ದೀ ಇದು ಭಕ್ತನಾದ ಆಸಾಫನು ಪ್ರಾರ್ಥನೆ ಪೂರ್ವಕವಾಗಿ ದೇವರಿಗೆ ಪ್ರಶ್ನಿಸುತ್ತಿದ್ದಾನೆ ಮೊದಲನೇದಾಗಿ ಸಭೆಯನ್ನು ಯಾಕೆ ತಳ್ಳಿಬಿಟ್ಟಿದ್ದಿ ಎರಡನೆಯದು ಸ್ವಾಸ್ಥ್ಯವನ್ನು ಯಾಕೆ ತಳ್ಳಿಬಿಟ್ಟಿದ್ದಿ ಮೂರನೆಯದಾಗಿ ಸ್ಥಳವನ್ನು ಯಾಕೆ ತಳ್ಳಿಬಿಟ್ಟಿದ್ದಿ ಹೀಗೆ ಪ್ರಾರ್ಥನೆಯಿಂದ ಕೂಡಿದ ಹಾಡನ್ನು ಹಾಡುತ್ತಾ ಕೊನೆಗೆ ಬರೋಷ್ಟೊತ್ತಿಗೆ ಮೂರು ವಿಷಯಗಳನ್ನು ಅವನು ತಿಳಿಯಪಡಿಸುತ್ತಿದ್ದಾನೆ ಅದೇನೆಂದರೆ ಹದಿನೆಂಟು ಹತ್ತೊಂಬತ್ತನೇ ವಚನ ಯಹೋವನೇ ವೈರಿಗಳು ನಿನ್ನನ್ನು ನಿಂದಿಸಿ ದುರ್ಮತಿಗಳು ನಿನ್ನ ನಾಮವನ್ನು ತಿರಸ್ಕರಿಸಿದ್ದನ್ನು ಜ್ಞಾಪಕಕ್ಕೆ ತಂದುಕೋ ಅನುತಾನೆ ನಿನ್ನ ಪ್ರಜೆ ದೂಷಿಸಲ್ಪಡುತ್ತಿದ್ದಾರೆ ಹಾಗಾಗಿ ಜ್ಞಾಪಕ ಮಾಡಿಕೋ ಹದಿನೆಂಟು ಹತ್ತೊಂಬತ್ತನೇ ವಚನ ಹೇಳುತ್ತೆ ದೇವರೇ ನಿನ್ನ ಪ್ರಜೆಗಳನ್ನು ಜ್ಞಾಪಕ ಮಾಡಿಕೊ ಎಂಬುದಾಗಿ ಇಪ್ಪತ್ತನೇ ವಚನ ಲೋಕದಲ್ಲಿರುವ ಅಂಧಕಾರ ಸ್ಥಳಗಳು ಬಲತ್ಕಾರಿಗಳ ವಾಸಸ್ಥಳವಾಗಿದೆ ಆದುದ್ದರಿಂದ ನಿನ್ನ ಒಡಂಬಡಿಕೆಯನ್ನು ಜ್ಞಾಪಕಕ್ಕೆ ತಂದುಕೋ ಒಡಂಬಡಿಕೆ ಅನ್ನುವಾಗ ದೇವರು ಮಾಡಿದ ಪ್ರಮಾಣ ಅದಕ್ಕಾಗಿಯೇ ಇಲ್ಲಿ ಭಕ್ತನು ಹೇಳ್ತಿದ್ದಾನೆ ದೇವರೇ ನಿನ್ನ ಪ್ರಮಾಣವನ್ನು ಜ್ಞಾಪಕ ಮಾಡಿಕೊ ವಾಗ್ದಾನ ಜ್ಞಾಪಕ ಮಾಡಿಕೊ ಒಡಂಬಡಿಕೆ ಜ್ಞಾಪಕ ಮಾಡಿಕೊ ಎಂಬುದಾಗಿ ಇಪ್ಪತ್ತೆರಡನೇ ವಚನ ದೇವರೇ ಎದ್ದು ನಿನ್ನ ನ್ಯಾಯವನ್ನು ನಡೆಸುವವನಾಗು ದುರ್ಮತಿಯು ಯಾವಾಗಲೂ ನಿನ್ನನ್ನು ನಿಂದಿಸುತ್ತಿರುವುದನ್ನು ಜ್ಞಾಪಿಸಿಕೋ ಎದ್ದೇಳೋನು ತಾನೆ ಅಂದರೆ ದೇವರು ಬಹಳ ಪ್ರಭಾವವುಳ್ಳ ದೇವರು ಬಲವುಳ್ಳ ದೇವರೂ ಆಗಿದ್ದಾರೆ ಅದಕ್ಕಾಗಿಯೇ ಭಕ್ತನು ಹೇಳ್ತಿದ್ದಾನೆ ನಿನ್ನ ಪ್ರಭಾವವನ್ನು ಜ್ಞಾಪಕಕ್ಕೆ ತಂದುಕೊ ನಿನ್ನ ಪ್ರಜೆಗಳನ್ನು ಜ್ಞಾಪಕಕ್ಕೆ ತಂದುಕೊ ನಿನ್ನ ಪ್ರಮಾಣವನ್ನು ಜ್ಞಾಪಕಕ್ಕೆ ತಂದುಕೊ ಈ ಕೀರ್ತನೆ ನಾವು ಆಳವಾಗಿ ಓದುವುದಾದರೆ ನಮಗರ್ಥವಾಗುವುದೇನೆಂದರೆ ಆಸಾಫನು ಪ್ರಲಾಪಿಸುತ್ತಿದ್ದಾನೆ ಆಸಾಫನು ಪ್ರಾರ್ಥಿಸುತ್ತಿದ್ದಾನೆ ಆಸಾಫನು ಪ್ರಶ್ನಿಸುತ್ತಿದ್ದಾನೆ ಏನೆಂದು ಪ್ರಶ್ನಿಸುತ್ತಿದ್ದಾನೆ ಗೊತ್ತಾ ದೇವರೇ ಯಾಕೆ ನಿನ್ನ ಪ್ರಜೆಗಳನ್ನು ಬಿಟ್ಟು ಬಿಟ್ಟಿದ್ದೀ ಯಾಕೆ ನಿನ್ನ ಸಭೆಯನ್ನು ಬಿಟ್ಟು ಯಾಕೆ ನಿನ್ನ ಸ್ವಾಸ್ಥ್ಯವನ್ನು ಬಿಟ್ಟು ಯಾಕೆ ನಿನ್ನ ಸ್ಥಳವನ್ನು ಬಿಟ್ಟು ಬಿಟ್ಟಿದ್ದೀ ಅಂದರೆ ಅಲ್ಲಿ ಯಾವುದೋ ಒಂದು ಸಮಸ್ಯೆ ಬಂದಿದೆ ಫಲಿತವಾಗಿ ದೇವರು ತನ್ನ ಸಭೆಯನ್ನು ಬಿಟ್ಟು ಬಿಡುತ್ತಾರೆ ತನ್ನ ಸ್ವಾಸ್ಥ್ಯವೆಂದು ಕರೆಯಲ್ಪಟ್ಟಿರುವಂತಹ ಇಸ್ರಾಯಲರನ್ನು ತಳ್ಳಿಬಿಡುತ್ತಾರೆ ಪರಿಶುದ್ಧ ಸ್ಥಳವೆಂದು ಕರೆಯಲ್ಪಟ್ಟಿರುವಂತಹ ಆ ಪರಿಶುದ್ಧ ಸ್ಥಳವನ್ನು ಅಂದರೆ ಅತಿ ಪರಿಶುದ್ಧ ಸ್ಥಳವನ್ನು ಆಲಯದಲ್ಲಿರುವ ಅತ್ಯಂತ ಹಿಂದಿನ ಭಾಗದಲ್ಲಿರುವ ಅತಿಪರಿಶುದ್ಧ ಸ್ಥಳವನ್ನು ಬಿಟ್ಟು ಬಿಡುತ್ತಾರೆ ಸಭೆಯನ್ನು ಬಿಟ್ಟು ಬಿಡುತ್ತಾರೆ ಸ್ವಾಸ್ಥ್ಯವನ್ನು ಬಿಟ್ಟು ಬಿಡುತ್ತಾರೆ ಸ್ಥಳವನ್ನು ಬಿಡುತ್ತಾರೆ ದೇವ್ರೆ ಯಾಕೆ ಬಿಟ್ಟುಬಿಟ್ಟೆ ಎಂಬುದಾಗಿ ಭಕ್ತನಾದ ಆಸಾಫನು ಪ್ರಶ್ನಿಸುತ್ತಿದ್ದಾನೆ ಈ ವಾಕ್ಯ ಕೇಳುವವರಲ್ಲಿಯೂ ಕೂಡ ನಿಮ್ಮ ಜೀವಿತದಲ್ಲಿ ನಿಮ್ಮ ಆಲೋಚನೆಗಳು ಆಸೆಗಳು ತಲೆಕೆಳಗಾದಾಗ ನಿಮ್ಮ ಪರಿಸ್ಥಿತಿಗಳು ತಲೆಕೆಳಗಾದಾಗ ನಿಮ್ಮ ಪರೀಕ್ಷೆಯ ಫಲಿತಾಂಶಗಳು ತಲೆಕೆಳಗಾದಾಗ ನಿಮ್ಮ ಪ್ರಯತ್ನಗಳು ತಲೆಕೆಳಗಾದಾಗ ಸಾಧಾರಣವಾಗಿ ನೀವಾಗಲಿ ನಾವಾಗಲಿ ಮಾಡುವ ಕೆಲಸವೇನೆಂದರೆ ಪ್ರಶ್ನಿಸುತ್ತೇವೆ ಮನುಷ್ಯರಿಗೆ ಪ್ರಶ್ನಿಸುತ್ತೇವೆ ಪರಿಸ್ಥಿತಿಗಳು ತಲೆ ಕೆಳಗಾಗುವಾಗ ಹೆಂಡತಿ ಗಂಡನಿಗೆ ಪ್ರಶ್ನಿಸುತ್ತಾಳೆ ಯಾಕೆ ಹೀಗೆ ಮಾಡಿದ್ರಿ ನೀವು ಇಲ್ಲವೇ ಗಂಡ ಹೆಂಡತಿಗೆ ಪ್ರಶ್ನಿಸುತ್ತಾನೆ ನಿನ್ನಿಂದಲೇ ಹೀಗೆ ಜರುಗಿತು ಯಾಕೆ ಹೀಗೆ ಮಾಡಿದೆ ಎಂದು ಕೆಲವೊಮ್ಮೆ ಮಕ್ಕಳು ಪೇರೆಂಟ್ಸ್ಗೆ ಪ್ರಶ್ನಿಸುತ್ತಾ ಇರ್ತಾರೆ ನೀವು ಮಾಡಿರುವುದರಿಂದಲೇ ನಮಗಿಂತಹ ಪರಿಸ್ಥಿತಿ ಬಂದಿದೆ ಯಾಕೆ ನೀವು ಹೀಗೆ ಮಾಡಿದೀರಿ ಎಂಬುದಾಗಿ ಇದು ಸಾಧಾರಣ ಆದರೆ ಇಲ್ಲಿ ವಿಚಿತ್ರವೇನೆಂದರೆ ತಪ್ಪು ಮಾಡಿದ ಗಂಡನಿಗಾಗ್ಲಿ ತಪ್ಪು ಮಾಡಿದ ಹೆಂಡತಿಗಾಗಲಿ ತಪ್ಪು ಮಾಡಿದ ಮಕ್ಕಳಿಗೆ ಪ್ರಶ್ನಿಸುವುದು ಬೇರೆ ಆದರೆ ಆಸಾಫನು ಸಾಕ್ಷಾತ್ ದೇವರನ್ನೇ ಪ್ರಶ್ನಿಸುತ್ತಿದ್ದಾನೆ ಯಾಕೆ ಹೀಗೆ ಮಾಡಿದೆ ಎಂದು ಪ್ರಶ್ನಿಸುತ್ತಿದ್ದಾನೆ ಯಾಕೆ ನಿನ್ನ ಸಭೆಯನ್ನು ಬಿಟ್ಟು ಬಿಟ್ಟೆ ಯಾಕೆ ನಿನ್ನ ಸ್ವಾಸ್ಥ್ಯವನ್ನು ಬಿಟ್ಟು ಬಿಟ್ಟೆ ಯಾಕೆ ನಿನ್ನ ಸ್ಥಳವನ್ನು ಬಿಟ್ಟು ಬಿಟ್ಟೆ ಎಂದು ಪ್ರಶ್ನಿಸುತ್ತಿದ್ದಾನೆ ನಿಜವಾಗ್ಲೂ ದೇವರು ಸಭೆಯನ್ನು ಬಿಟ್ಟು ಬಿಟ್ಟರೋ ನಿಜವಾಗ್ಲೂ ಆತನ ಸ್ವಾಸ್ಥ್ಯವಾಗಿರುವ ಇಸ್ರಾಯರನ್ನು ದೇವರು ಬಿಟ್ಟು ಬಿಟ್ಟರೋ ನಿಜವಾಗ್ಲೂ ಆತನು ನಿತ್ಯವೂ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂತಹ ಅತ್ಯಂತ ಪರಿಶುದ್ಧವಾದ ಸ್ಥಳದಿಂದ ದೇವರು ಬಿಟ್ಟು ಹೊರಟು ಹೋಗಿದಾರೋ ಅಷ್ಟಕ್ಕೂ ಜರುಗಿದೇನು ಯಾಕೆ ಆಸಾಫನು ಹೀಗೆ ಪ್ರಶ್ನಿಸ್ತಿದ್ದಾನೆ ಅವನ ಪ್ರಶ್ನೆಯ ಹಿಂದೆ ಇರುವ ವಾಸ್ತವ ಏನಾಗಿದೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ಪ್ರಶ್ನೆಗಳನ್ನು ಹಾಕ್ತಾ ಇರ್ತೇವೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೇವೆ ಅದಕ್ಕೆ ಹೇಳ್ತಿದ್ದೇನೆ ನಾವು ಬೇಡಿಕೊಂಡದನ್ನು ನಾವು ಆಶಿಸಿದ್ದನ್ನು ಹೊಂದಿಕೊಳ್ಳದೇ ಇರುವಾಗ ನಮ್ಮ ಜೀವಿತದಲ್ಲಿ ಅಪಜಯ ಅವಮಾನ ಅಪನಿಂದನೆಗಳು ಬೆನ್ನಟ್ಟುತ್ತಿರುವಾಗ ನಮ್ಮ ಆಸೆಗಳು ನಿರಾಶವಾಗಿ ಮಾರ್ಪಟ್ಟಾಗ ನಮ್ಮ ಆಸೆಗಳೆಲ್ಲ ಅಡಗಿಸಲ್ಪಟ್ಟಾಗ ನಾವಂದ್ಕೊಂಡದ್ದು ಜರುಗದೇ ಇರುವಾಗ ದೇವರನ್ನು ಪ್ರಶ್ನಿಸುತ್ತೇವೆ ಯಾಕೆ ದೇವರೇ ಹೀಗೆ ಮಾಡಿದೆಯೆಂದು ಯಾಕೆ ದೇವರೇ ಇದನ್ನು ನನ್ನ ಜೀವಿತದಲ್ಲಿ ಅನುಮತಿಸಿದೆ ಯಾಕೆ ದೇವರೇ ಹೀಗೆ ಆಲಸ್ಯ ಮಾಡಿದೆ ಯಾಕೆ ದೇವರೇ ನಮ್ಮ ಪ್ರಾರ್ಥನೆ ಆಲಿಸದೆ ನಿರ್ಲಕ್ಷ್ಯ ಮಾಡಿದೆ ಈ ದಿನ ನಿಮ್ಮ ಜೀವಿತದಲ್ಲಿ ದೇವರಿಗೆ ಯಾವ ವಿಷಯದಲ್ಲಿ ಪ್ರಶ್ನಿಸ್ತಾ ಇದ್ದೀರೆಂದು ನನಗೆ ಗೊತ್ತಿಲ್ಲ ಆದರೆ ನೀವು ಪ್ರಶ್ನಿಸ್ತಿರುವ ಮಾತು ಮಾತ್ರ ವಾಸ್ತವ ನಮ್ಮಲ್ಲಿ ಕೆಲವರು ದೇವರನ್ನೇ ಪ್ರಶ್ನಿಸ್ತಾ ಇರ್ತಾರೆ ಹಾಗೆ ಪ್ರಶ್ನಿಸಲು ಪ್ರಧಾನ ಕಾರಣವೇನೆಂದ್ರೆ ನೀವು ಎದುರಿಸುವಂತಹ ಸಮಸ್ಯೆಗಳಾಗಿರ್ತವೆ ಸ್ವಲ್ಪವು ತಾಳ್ಲಿಕ್ಕಾಗ್ತಾ ಇಲ್ಲ ಆ ಸಮಸ್ಯೆ ನೀವು ಭರಿಸಲಿಕ್ಕಾಗ್ತಾ ಇಲ್ಲ ಅನಾರೋಗ್ಯ ಸಹಿಸ್ಲಿಕ್ಕಾಗ್ತಾ ಇಲ್ಲ ಆರ್ಥಿಕ ಸಮಸ್ಯೆ ಸಹಿಸ್ಲಿಕ್ಕಾಗ್ತಿಲ್ಲ ಅವಮಾನ ಸಹಿಸ್ಲಿಕ್ಕಾಗ್ತಾ ಇಲ್ಲ ಅದಕ್ಕಾಗಿಯೇ ಯಾರಿಗೇ ಪ್ರಶ್ನಿಸಿದ್ರೂ ಉತ್ತರ ದೊರಕದೇ ಇರುವುದರಿಂದ ಈಗ ದೇವರಿಗೆ ಪ್ರಶ್ನಿಸುತ್ತೀರಿ ಅಷ್ಟಕ್ಕೂ ವಾಸ್ತವ ಏನಾಗಿದೆ ನಿಜವಾಗ್ಲೂ ದೇವರು ತನ್ನ ಸಭೆಯನ್ನು ಬಿಟ್ಟುಬಿಟ್ಟಿದಾರೋ ನಿಜವಾಗ್ಲೂ ದೇವರು ತನ್ನ ಸ್ವಾಸ್ಥ್ಯವನ್ನೇ ಬಿಟ್ಟುಬಿಟ್ಟಿದಾರೋ ನಿಜವಾಗ್ಲೂ ದೇವರು ತನ್ನ ಸ್ಥಳವನ್ನು ತಳ್ಳಿಹಾಕಿದಾರೋ ನಿಜವಾಗ್ಲೂ ಜರುಗಿದ್ದೇನು ಆಸಾಫನು ಅಂದ್ಕೊಳ್ತಿರೋದೇನು ನೀವು ಚೆನ್ನಾಗಿ ಪರಿಶೀಲಿಸಿ ನೋಡುದಾದ್ರೆ ಎರಡನೇ ಪೂರ್ವಕಾಲ ವೃತ್ತಾಂತ ಮೂವತ್ತಾರನೇ ಅಧ್ಯಾಯ ಹದಿನಾಲ್ಕನೇ ವಚನ ನೋಡಿಕೊಳ್ಳೋಣ ಬನ್ನಿ ಪ್ರಧಾನ ಯಾಜಕರು ಪ್ರಜೆಗಳೂ ಅಧಿಪತಿಗಳೂ ಕೂಡ ಅನ್ಯ ಜನಾಂಗಗಳು ಪೂಜಿಸುವಂತಹ ಅಸಹ್ಯವಾದ ವಿಗ್ರಹಗಳನ್ನು ಇಟ್ಟುಕೊಂಡು ಬಹಳವಾಗಿ ದ್ರೋಹಿಗಳಾದರೂ ಯಹೋವನು ಎರುಸುಲೇಮಿನಲ್ಲಿ ಪರಿಶುದ್ಧಗೊಳಿಸಿರುವ ಆಲಯವನ್ನು ಅಪವಿತ್ರಗೊಳಿಸಿದರು ದೇವರ ಆಲಯವನ್ನು ಆ ದಿನ ಇರುವಂತಹ ಯಾಜಕರು ಆ ದಿನ ಇರುವಂತಹ ಅಧಿಪತಿಗಳು ಆ ದಿನ ಇರುವಂತಹ ಅನ್ಯಜನರು ಪೂಜಿಸುವಂತಹ ಅಸಹ್ಯವಾಗಿರುವಂತಹ ವಿಗ್ರಹಗಳನ್ನು ಇಟ್ಟುಕೊಂಡು ಬಹಳವಾಗಿ ದ್ರೋಹಿಗಳಾಗಿ ಯಹೋವನ ಆಲಯವನ್ನೇ ಅಪವಿತ್ರಗೊಳಿಸಿದರಂತೆ ಅವರು ದೇವರ ಆಲಯವನ್ನೇ ಅಪವಿತ್ರಗೊಳಿಸಿದರಂತೆ ಹಾಗೆ ಅಪವಿತ್ರಗೊಳಿಸಿದವರಲ್ಲಿ ಸೇವಕರೂ ಇದ್ದಾರೆ ಪ್ರಧಾನರೂ ಇದ್ದಾರೆ ಅಧಿಪತಿಗಳೂ ಇದ್ದಾರೆ ಅಧಿಕಾರಿಗಳೂ ಇದ್ದಾರೆ ಹಾಗೆಯೇ ಪ್ರಜೆಗಳು ಕೂಡ ಇದ್ದಾರೆ ತಮ್ಮನ್ನು ಸೃಷ್ಟಿಸಿದ ದೇವರನ್ನು ಮರೆತು ಮನುಷ್ಯ ಸೃಷ್ಟಿ ಮಾಡಿರುವವುಗಳನ್ನೇ ಹಿಡ್ಕೊಂಡು ದೇವತೆಗಳೆಂದು ದೇವರೆಂದು ಭಾವಿಸಿ ಆ ದಿನ ದೇವರ ಆಲಯವನ್ನು ಅಪವಿತ್ರಗೊಳಿಸಿರುವ ಹಾಗೆ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ದೇವರ ಆಲಯವನ್ನೇ ಅಪವಿತ್ರಗೊಳಿಸುತ್ತಿರುವಾಗ ದೇವರು ನೋಡಿಯೂ ಕೂಡ ಹೇಗೆ ಸುಮ್ನೇರ್ಲಿಕ್ಕಾಗುತ್ತೆ ಸಹೋದರ ಸಹೋದರಿ ನಮ್ಮಲ್ಲಿಯೂ ಅನೇಕರು ದೇವರನ್ನು ಪ್ರಶ್ನಿಸುತ್ತಿರುತ್ತಾರೆ ಯಾಕೆ ಹೀಗೆ ಮಾಡಿದೆ ಯಾಕೆ ಹೀಗೆ ನನ್ನ ಜೀವಿತದಲ್ಲಿ ಜರುಗುವಂತೆ ಮಾಡಿದೆ ಹೀಗೆ ಯಾವ ಪ್ರಶ್ನೆ ನೀವು ಹಾಕುತ್ತಾ ಇದ್ದೀರೋ ಆ ಪ್ರಶ್ನೆ ಹಾಕುವುದಕ್ಕಿಂತ ಮುಂಚೆ ಒಂದು ಸಾರಿ ದೇವರು ಕೂಡ ಹಾಕುವ ಪ್ರಶ್ನೆಯನ್ನು ಜಾಗ್ರತೆಯಿಂದ ಕೇಳ್ರಿ ಯಾವುದು ದೇವ್ರು ಹಾಕುವ ಪ್ರಶ್ನೆ ಯಾಕೆ ನನ್ನ ಆಲಯವಾಗಿರುವಂತಹ ನಿನ್ನ ಶರೀರವನ್ನು ಅಪವಿತ್ರಗೊಳಿಸಿದೆ ಆ ದಿನ ದೇವರು ಇಸ್ರಾಯೇಲ್ಯರನ್ನು ಪ್ರಶ್ನಿಸುತ್ತಿದ್ದಾರೆ ಯಾಕೆ ನನ್ನ ಶರೀರ ಅಂದರೆ ನನ್ನ ಆಲಯವನ್ನು ಅಪವಿತ್ರಗೊಳಿಸಿದೀರಿ ನಾನು ನಿವಾಸಿಸುವಂತಹ ಆಲಯವನ್ನು ಯಾಕೆ ಹಾಳು ನಾನು ನಿವಾಸಿಸುವಂತಹ ಆಲಯವನ್ನು ಇಲ್ಲವೇ ದೇವಾಲಯವನ್ನು ಯಾಕೆ ನೀವು ಅಪವಿತ್ರಗೊಳಿಸಿದೀರಿ ಬೈಬಲ್ ಹೇಳುತ್ತದೆ ನಿಮ್ಮ ದೇಹವೇ ದೇವರ ಆಲಯವಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ ನಿಮ್ಮ ದೇಹವು ದೇವರು ನಿವಾಸಿಸುವಂತಹ ಆಲಯವಾಗಿದೆ ಯಾವನಾದರೂ ಆ ಆಲಯವನ್ನು ಹಾಳು ಮಾಡುವುದಾದರೆ ಅವನನ್ನು ದೇವರೇ ಹಾಳು ಮಾಡುತ್ತಾರೆ ನೀವು ದೇವರ ಆಲಯವಾಗಿರುವ ಶರೀರವನ್ನು ಹಾಳು ಮಾಡುತ್ತಿರುವುದಾದರೆ ದೇವರು ಖಂಡಿತವಾಗಿ ನಿಮ್ಮನ್ನು ಶಿಕ್ಷಿಸುತ್ತಾರೆ ದೇವರೇ ಯಾಕೆ ನನ್ನ ಜೀವಿತದಲ್ಲಿ ಹೀಗೆ ಜರುಗುವಂತೆ ಮಾಡಿದೆ ಯಾಕೆ ಈ ರೀತಿಯಾಗಿ ಮಾಡಿದೆ ಎಂದು ಪ್ರಶ್ನಿಸುವುದಕ್ಕಿಂತ ಮುಂಚೆ ದೇವರು ಹಾಕುವ ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನ ಮಾಡೀರಿ ನಾನು ನಿಮಗೆ ಕೊಟ್ಟ ಆಲಯವನ್ನು ಯಾಕೆ ಹಾಳು ಮಾಡಿದೀರಿ ನಿಮ್ಮ ನಾಲಿಗೆ ಸರಿಯಾಗಿರೋದಿಲ್ಲ ನಿಮ್ಮ ಕಣ್ಣು ಸರಿಯಾಗಿರೋದಿಲ್ಲ ನಿಮ್ಮ ಯೋಚನೆಗಳು ಸರಿಯಾಗಿರೋದಿಲ್ಲ ನಿಮ್ಮ ಕಿವಿಗಳು ಸರಿಯಾಗಿರೋದಿಲ್ಲ ನಿಮ್ಮ ಮಾತುಗಳು ಸರಿಯಾಗಿರೋದಿಲ್ಲ ನಿಮ್ಮ ಪ್ರವರ್ತನೆಗಳು ಸರಿಯಾಗಿರೋದಿಲ್ಲ ನಿಮ್ಮ ಕ್ರಿಯೆಗಳು ಸರಿಯಾಗಿರೋದಿಲ್ಲ ನಿಮ್ಮ ನಡತೆ ಸರಿಯಾಗಿರೋದಿಲ್ಲ ನಿಮ್ಮ ನುಡಿಗಳು ಸರಿಯಾಗಿರೋದಿಲ್ಲ ನಾನು ನಿಮಗೆ ಕೊಟ್ಟಿರುವಂತಹ ಈ ದೇಹವೆಂಬ ದೇವಾಲಯವನ್ನು ನೀವು ಇಷ್ಟ ಬಂದ ರೀತಿಯಲ್ಲಿ ಹಾಳು ಮಾಡಿದ್ದೀರಿ ಯಾಕೆ ಹಾಗೆ ಹಾಳು ಮಾಡಿದ್ದೀರಿ ಹೇಳಿ ಸೊ ವಾಟ್ ಈಸ್ ಅವರ್ ಆನ್ಸರ್ ಅದೇ ಪ್ರಶ್ನೆ ದೇವರು ನಮಗೆ ಕೇಳುವುದಾದರೆ ನಮ್ಮ ಉತ್ತರ ಏನಾಗಿದೆ ಎಷ್ಟು ಸಾರಿ ನಮ್ಮ ಶರೀರವನ್ನು ನಾವು ಅಪವಿತ್ರಗೊಳಿಸಲಿಲ್ಲ ಎಷ್ಟು ಸಾರಿ ನಮ್ಮ ನಾಲಿಗೆ ಅಪವಿತ್ರಗೊಳಿಸಲಿಲ್ಲ ಎಷ್ಟು ಸಾರಿ ನಮ್ಮ ಕಣ್ಣನ್ನು ಅಪವಿತ್ರಗೊಳಿಸಿಕೊಳ್ಳಲಿಲ್ಲ ಎಷ್ಟು ಸಾರಿ ನಮ್ಮ ಯೋಚನೆಗಳನ್ನು ಅಪವಿತ್ರಗೊಳಿಸಿಕೊಳ್ಳಲಿಲ್ಲ ಒಂದು ಸಾರಿ ಆಲೋಚಿಸಿ ದೇಹದಲ್ಲಿರುವಂತಹ ಶರೀರದ ಭಾಗಗಳು ಯಾವ ರೀತಿಯಾಗಿ ಎಷ್ಟು ಸಾರಿ ಕೈಯಾಗಿರ್ಬೋದು ಕಣ್ಣಾಗಿರ್ಬೋದು ಕಾಲಾಗಿರ್ಬೋದು ಶರೀರ ಆಗಿರ್ಬೋದು ಕಿವಿಯಾಗಿರ್ಬೋದು ಬಾಯಿಯಾಗಿರ್ಬೋದು ನಾಲಿಗೆ ಆಗಿರ್ಬೋದು ಎಷ್ಟು ರೀತಿಯಲ್ಲಿ ಅಪವಿತ್ರಗೊಳಿಸಿಕೊಳ್ಳಬಹುದಿತ್ತೋ ಅಷ್ಟು ರೀತಿಯಲ್ಲಿ ಅಪವಿತ್ರಗೊಳಿಸಿಕೊಂಡಿದ್ದೇವೆ ಅದಕ್ಕೆ ದೇವ್ರು ಹೇಳ್ತಿದ್ದಾರೆ ಯಾಕೆ ಹಾಗೆ ಅಪವಿತ್ರಗೊಳಿಸಿಕೊಂಡಿದ್ದೀರೆಂದು ಮೊದಲು ನಾನು ಹೇಳ್ರಿ ನನ್ನನ್ನು ಪ್ರಶ್ನಿಸ್ತಿದ್ದೀರಿ ಆದ್ರೆ ಅಷ್ಟಕ್ಕೂ ನಿಮ್ಮ ಸಂಗತಿ ಏನೆಂದು ಹೇಳ್ರಿ ಅಷ್ಟಕ್ಕೂ ಜರುಗಿದೇನು ಯಾಕೆ ಬಿಟ್ಟು ಬಿಟ್ಟಿ ನಿನ್ನ ಸಭೆಯನ್ನು ಯಾಕೆ ಬಿಟ್ಟು ಬಿಟ್ಟಿ ನಿನ್ನ ಸ್ವಾಸ್ಥ್ಯವನ್ನು ಯಾಕೆ ಬಿಟ್ಟು ಬಿಟ್ಟೆ ನಿನ್ನ ಸ್ಥಳವನ್ನು ದೇವರೇ ನಿನ್ನ ಪ್ರಜೆಗಳನ್ನು ಜ್ಞಾಪಕ ಮಾಡಿಕೊ ನಿನ್ನ ಪ್ರಮಾಣವನ್ನು ಜ್ಞಾಪಕ ಮಾಡಿಕೊ ನಿನ್ನ ಪ್ರಭಾವವನ್ನು ಜ್ಞಾಪಕ ಮಾಡಿಕೊ ಎಂದು ಆಸಾಫನು ಹೇಳ್ತಿದ್ದಾನೆ ಆದರೆ ಜರುಗಿರುವ ಸಂಘಟನೆಯನ್ನು ದೇವ್ರು ನಿಜವಾಗ್ಲೂ ತನ್ನ ಸ್ವಾಸ್ಥ್ಯವನ್ನು ಸಭೆಯನ್ನು ಸ್ಥಳವನ್ನು ಬಿಟ್ಟುಬಿಟ್ಟಿದಾರೋ ಇಲ್ಲವೇ ಈ ಪಾಪಿಷ್ಟ ಪ್ರಜೆಗಳು ದೇವರಿಗೆ ಬಲವಂತವಾಗಿ ಆತನನ್ನು ಆತನ ಸನಿದಿಂದ ತಳ್ಳಿಹಾಕಿದರು ಅಷ್ಟಕ್ಕೂ ಜರುಗಿದ್ದೇನು ಇಸ್ರಾಯೇಲ್ ಪ್ರಜೆಗಳನ್ನು ದೇವರು ತನ್ನ ಸ್ವಾಸ್ಥ್ಯವನ್ನಾಗಿ ತನ್ನ ಸಭೆಯನ್ನಾಗಿ ದೇವ್ರ ಆರಿಸಿಕೊಂಡಿದ್ದಾರೆ ತಾನು ನಿವಾಸಿಸುವಂತಹ ಸಮಾಜವಾಗಿ ಸಮೂಹವಾಗಿ ದೇವ್ರ ಆರಿಸಿಕೊಂಡಿದ್ದಾರೆ ಆದರೆ ಮಾಡ್ತಾರೆ ಗೊತ್ತಾ ದೇವರ ಆಲಯವನ್ನೇ ಅಪವಿತ್ರ ಮಾಡಿಬಿಡುತ್ತಾರೆ ದೇವರು ನಿವಾಸಿಸುವಂತಹ ಸ್ಥಳವನ್ನೇ ದೇವರು ನಿವಾಸಿಸಲಾರದಂತೆ ಮಾಡಿಬಿಡ್ತಾರೆ ಆದಾಗ್ಯೂ ಕೂಡ ದೇವ್ರೇನ್ ಮಾಡಿದರೆಂದು ಬೈಬಲ್ನಲ್ಲಿದೆ ನೋಡೋಣ ಬನ್ನಿ ಹದಿನೈದನೆಯ ವಚನ ಅವರು ಆ ರೀತಿ ಆಲಯ ಅಪವಿತ್ರಗೊಳಿಸಿದಾಗ ಜರುಗಿದೇನು ಯಹೋವನ್ನು ಯರುಸಲೇಮಿನಲ್ಲಿ ಪವಿತ್ರಗೊಳಿಸಿರುವ ಆಲಯವನ್ನು ಅವರು ಅಪವಿತ್ರಗೊಳಿಸಿದರು ಅವರ ಪಿತೃಗಳ ದೇವರಾದ ಯಹೋವನು ತನ್ನ ಸ್ವಕೀಯ ಜನರನ್ನು ತನ್ನ ನಿವಾಸ ಸ್ಥಳವನ್ನು ಕನಿಕರಿಸಿ ಕಟಾಕ್ಷ ಉಳ್ಳವನಾಗಿ ಅವರ ಬಳಿಗೆ ತನ್ನ ದೂತರ ಮುಖಾಂತರ ವರ್ತಮಾನಗಳನ್ನು ಕಳುಹಿಸುತ್ತಾ ಬಂದನು ಅವರು ಇಷ್ಟಾನುಸಾರವಾಗಿ ಜೀವಿಸುತ್ತಿರುವಾಗ ದೇವರಲ್ಲಿ ಭಕ್ತಿ ಇಲ್ಲದೆ ಅಹಂಕಾರ ಪಡುತ್ತಿರುವಾಗ ತನ್ನ ಆಲಯವನ್ನು ತನ್ನ ಸಭೆಯನ್ನು ಅಪವಿತ್ರಗೊಳಿಸುತ್ತಿರುವಾಗ ಒಂದೇ ಒಂದು ಏಟ್ ಹಾಕಿ ಶಿಕ್ಷಿಸಬಹುದಿತ್ತು ದೇವರು ಸಹೋದರ ಸಹೋದರಿ ಕೇಳ್ತಾ ಇದ್ದೀರಾ ನೀವು ದೇವರನ್ನು ಪ್ರಶ್ನಿಸ್ತಿದ್ದೀರಿ ಆದರೆ ನೀವು ಎಷ್ಟು ಕಾಲದವರೆಗೂ ದೇವರಿಗೆ ಬೇಸರಗೊಳಿಸಿದ್ದೀರೆಂದು ಎಷ್ಟು ಕಾಲದವರೆಗೂ ದೇವರ ಮಾತು ಕೇಳದೆ ದೇವರಿಗೆ ತಿರುಗಿ ಬಿದ್ದಿದ್ದೀರೆಂದು ನೀವು ಎಷ್ಟು ಕಾಲದವರೆಗೂ ಇಷ್ಟಾನುಸಾರವಾಗಿ ವ್ಯವಹರಿಸಿದ್ದೀರೆಂದು ನೀವು ಮರೆತು ಹೋಗಿದ್ದೀರಲ್ಲವೇ ಈಗ ಸ್ವಲ್ಪ ಆತ್ಮೀಕರಾಗಿರುವುದರಿಂದ ಈಗ ಸ್ವಲ್ಪ ಪ್ರಾರ್ಥಿಸುವವರಾಗಿರುವುದರಿಂದ ಈಗ ಸ್ವಲ್ಪ ಸಭೆಗೆ ಬರ್ತಾ ಇರುವುದರಿಂದ ಈಗೇನೋ ಸ್ವಲ್ಪ ನೀವು ಬೈಬಲ್ ಓದುತ್ತಾ ಇರುವುದರಿಂದ ನಿಮ್ಮಷ್ಟಕ್ಕೆ ನೀವೇನೋ ಮೇಲಿನಿಂದ ಎಳೆದು ಬಂದವರಂತೆ ಭಾವಿಸಿಕೊಳ್ತಿದ್ದೀರಿ ಆದರೆ ಒನ್ ಇಯರ್ ಬ್ಯಾಕಿನ ಸಂಗತಿಯೇನು ಒಂದು ಟೂ ಇಯರ್ಸ್ ಬ್ಯಾಕ್ ನಮ್ಮ ಸಂಗತಿಯನ್ನು ಫೈವ್ ಇಯರ್ಸ್ ಬ್ಯಾಕ್ ನಮ್ಮ ಜೀವಿತ ಹೇಗಿತ್ತು ಹೇಗೆ ನಾವು ಜೀವಿಸಿದೆವು ಯಾವ ರೀತಿ ದೇವರಿಗೆ ಬೇಸರಗೊಳಿಸಿ ಬಾಧೆಪಡಿಸಿದೆವೆಂದು ಒಮ್ಮೆ ಆಲೋಚಿಸಿ ನೋಡಿ ಒಂದೇ ಒಂದು ಏಟ್ ಹಾಕಿ ದೇವರು ತನ್ನ ಪ್ರಜೆಗಳಾದ ಇಸ್ರಾಯಲರನ್ನು ಶಿಕ್ಷಿಸಬಹುದಿತ್ತು ಆದರೆ ಬೈಬಲ್ ಹೇಳ್ತದೆ ಆತನು ತನ್ನ ಪ್ರಜೆಗಳನ್ನು ಕಟಾಕ್ಷಿಸಿ ಏನಂತೆ ತನ್ನ ಜನರನ್ನು ತನ್ನ ನಿವಾಸ ಸ್ಥಳವನ್ನು ಕನಿಕರಿಸಿ ಮುಂದೆ ಏನಂತೆ ಕಟಾಕ್ಷವುಳ್ಳವನಾಗಿ ತಾನು ನಿವಾಸಿಸುವಂತಹ ಆಲಯದ ಕಡೆಗೆ ದೇವರು ಕನಿಕರವುಳ್ಳವರಾಗಿ ತಾನು ಆರಿಸಿಕೊಂಡಿರುವಂತಹ ತನ್ನ ಸ್ವಾಸ್ಥ್ಯವಾಗಿರುವ ಪ್ರಜೆಗಳ ಕುರಿತು ಕನಿಕರವುಳ್ಳವನಾಗಿ ಒಂದು ಏಟ್ ಹಾಕಿ ಅವರನ್ನು ಶಿಕ್ಷಿಸುವುದನ್ನು ಇಷ್ಟಪಡಲಾರದೆ ಎಲ್ಲಿ ಅವರು ಬದಲಾಗ್ತಾರೇನೋ ಅವರು ಮಾರ್ಪಡುತ್ತಾರೇನೋ ಯಥಾರ್ಥವಾಗಿ ಎಲ್ಲಿ ಜೀವಿಸುತ್ತಾರೇನೋ ಸೃಷ್ಟಿಯನ್ನು ಬಿಟ್ಟು ಸೃಷ್ಟಿಕರ್ತನನ್ನು ಎಲ್ಲಿ ಅವರು ಮತ್ತೆ ಪೂಜಿಸುತ್ತಾರೇನೋ ಅಂದುಕೊಂಡು ದೇವರು ಅವರನ್ನು ಶಿಕ್ಷಿಸುವುದರ ಬದಲಿಗೆ ಏನ್ ಮಾಡಿದರೂ ಗೊತ್ತಾ ಅವರು ಮಾಡುತ್ತಿರುವ ತಪ್ಪುಗಳ ಕುರಿತಾಗಿ ಎಚ್ಚರಿಸುವುದಕ್ಕೋಸ್ಕರ ತನ್ನ ಸೇವಕರನ್ನು ಕಳಿಸುತ್ತಾ ಬಂದರು ಒಂದು ಸಾರಿಯಲ್ಲ ಇಲ್ಲವೇ ಒಂದು ವಾರ ಅಷ್ಟೇ ಅಲ್ಲ ಆತನು ತನ್ನ ಸೇವಕರನ್ನು ಅವರ ಬಳಿಗೆ ಕಳಿಸಿಕೊಡುತ್ತಾ ಇದ್ದನು ಇವರು ದೇವರ ಆಲಯವನ್ನು ಅಪವಿತ್ರಗೊಳಿಸುತ್ತಿದ್ದಾರೆ ಇವರು ದೇವರಿಗೆ ಕೋಪವನ್ನು ಹುಟ್ಟಿಸುತ್ತಿದ್ದಾರೆ ದಯವಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ ದೇವರಿಗೆ ಕೋಪ ಹುಟ್ಟಿಸಿ ನೀವು ಸಾಧಿಸುವಂಥದ್ದೇನೂ ಇಲ್ಲ ತಪ್ಪು ಮಾಡುವ ಪ್ರತಿ ಸಾರಿ ನೀವು ದೇವರ ಮನಸ್ಸನ್ನು ನೋಯಿಸುತ್ತಾ ಇದ್ದೀರಿ ಪಾಪ ಮಾಡುವ ಪ್ರತಿ ಸಾರಿ ದೇವರನ್ನು ನೀವು ಗಾಯಗೊಳಿಸುತ್ತಾ ಇದ್ದೀರಿ ಹಾಗೆ ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸುವ ದೇವರನ್ನು ಬಾಧೆಪಡಿಸುವ ವ್ಯಕ್ತಿತ್ವದಿಂದ ಹೊರಗೆ ಬನ್ನಿ ಎಂದು ಎಚ್ಚರಿಸಿದ್ರು ನೋಡೋಣ ಬನ್ನಿ ಹೇಗೆ ಎಚ್ಚರಿಸಿದರೆಂದು ಎರೆಮಿಯನ ಪುಸ್ತಕ ಏಳನೇ ಅಧ್ಯಾಯ ವಚನ ಒಂದರಿಂದ ಓದಿಕೊಳ್ಳೋಣ ಬನ್ನಿ ಯಹೋವನು ಎರೇಮಿಯನಿಗೆ ಈ ಮಾತನ್ನು ದಯಪಾಲಿಸಿದನು ನೀನು ಯಹೋವನ ಆಲಯದ ಬಾಗಿಲಿನಲ್ಲಿ ನಿಂತು ಈ ವಾಕ್ಯವನ್ನು ಅಲ್ಲಿ ಸಾರು ಯಹೋವನಿಗೆ ಅಡ್ಡಬಿದ್ದು ನಮಸ್ಕರಿಸುವುದಕ್ಕೆ ಈ ದ್ವಾರಗಳನ್ನು ಪ್ರವೇಶಿಸುವ ಸಕಲ ಯಹೂದ್ಯರೇ ಯಹೋವನು ನುಡಿಯುವುದನ್ನು ಕೇಳೀರಿ ದೇವರ ಆಲಯದೊಳಕ್ಕೆ ಅವರು ಬರ್ತಿದಾರಂತೆ ಆತ್ಮೀಕರಾಗಿ ದೇವರ ಆಲಯದೊಳಗೆ ಓಡೋಡಿ ಓಡೋಡಿ ಬರ್ತಿದ್ದಾರೆ ಅವರಂದ್ಕೊಳ್ತಿದ್ದಾರೆ ನಾವ್ ಹೇಗೆ ಜೀವಿಸಿದ್ರೂ ಪರವಾಗಿಲ್ಲ ಎಷ್ಟೇ ವೇಷ ಹಾಕಿದ್ರೂ ಪರವಾಗಿಲ್ಲ ಎಷ್ಟೇ ದುರ್ಮಾರ್ಗತನದ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಎಷ್ಟೇ ಜನರಿಗೆ ಮೋಸ ಮಾಡಿದ್ರೂ ಪರವಾಗಿಲ್ಲ ದೇವರ ಆಲಯದೊಳಕ್ಕೆ ಹೋಗಿ ಅಲ್ಲಿ ಭಕ್ತರಂತೆ ಕಾಣಿಸಿಕೊಂಡು ಕೆಲವೊಂದು ಹಾಡುಗಳನ್ನು ಹಾಡಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಕೇಳುವುದಾದರೆ ದೇವರು ನಾವು ಮಾಡಿರುವ ಪಾಪಿಷ್ಟ ಕೆಲಸಗಳನ್ನೆಲ್ಲ ಮರೆತು ಬಿಡ್ತಾರೆ ನಮಗೆ ಬರಬೇಕಾದ ಶಿಕ್ಷೆಯನ್ನು ಆತನು ವಿಧಿಸಲಾರದೆ ಮೌನವಾಗಿಯೇ ಏರುತ್ತಾನೆ ಎನ್ನುವುದು ನಮ್ಮಲ್ಲಿ ಅನೇಕರ ಭಾವನೆಯಾಗಿದೆ ಆ ದಿನ ಎಕ್ಸಾಕ್ಟ್ ಆಗಿ ಅದೇ ಜರುಗುತ್ತಾ ಇತ್ತು ಇಸ್ರಾಯೇಲ್ ಪ್ರಜೆಗಳು ಇಷ್ಟಾನುಸಾರವಾಗಿ ಜೀವಿಸುತ್ತಾ ಪಾಪಿಷ್ಟ ಕೆಲಸಗಳನ್ನು ಮಾಡುತ್ತಾ ಇರುವಾಗ ಅವರಿಗಿರುವ ನಂಬಿಕೆ ಏನೆಂದರೆ ಸಭೆಗೆ ಹೋದರೆ ಎಲ್ಲವೂ ಸರಿಯಾಗುತ್ತೆ ಎಂಬುದಾಗಿತ್ತು ಸಭೆಗೆ ಹೋಗಿ ಪ್ರಾರ್ಥನೆ ಮಾಡುವುದಾದರೆ ಸಭೆಗೆ ಹೋಗಿ ಆಫ್ರಿಂಗ್ ಕೊಡುವುದಾದರೆ ಸಭೆಗೆ ಹೋಗಿ ದೇವರಿಗೆ ಮೊರೆ ಇಡುವುದಾದರೆ ನಮಗೆ ಯಾವ ಶಿಕ್ಷೆ ಬರಲಾರದಂತೆ ದೇವರು ನಮ್ಮನ್ನು ಶಿಕ್ಷಿಸಲಾರದಂತೆ ಕ್ಷಮಿಸುತ್ತಾರೆಂಬ ಭಾವನೆಗೆ ಬರುತ್ತಾರೆ ಅಂತಹ ಪ್ರಜೆಗಳ ವಿಷಯದಲ್ಲಿ ದೇವ್ರಿ ಎರೇಮಿಯನಿಗೆ ಹೇಳ್ತಿದ್ದಾರೆ ಎರೇಮಿಯಾ ಆಲಯದ ಬಾಗಿಲಿನ ಬಳಿಯಲ್ಲಿ ನಿಂತುಕೋ ಒಳಗೆ ಬರುವಂಥವರಿಗೆ ತಿಳಿಯಪಡಿಸು ನನ್ನ ಆಲಯದೊಳಗೆ ಪ್ರವೇಶಿಸಿ ಭಕ್ತರಂತೆ ಇವರು ಇರುವ ಸತ್ಯ ಅವರಿಗೆ ತಿಳಿಯಪಡಿಸು ತಮ್ಮ ಬಗ್ಗೆ ಅವರು ಏನಂದ್ಕೊಳ್ತಿದ್ದಾರೋ ಗೊತ್ತಿಲ್ಲ ಆದರೆ ಅಷ್ಟಕ್ಕೂ ಅವರ ಕುರಿತು ನಾನೇನಂದ್ಕೊಳ್ತಾ ಇದ್ದೇನೆಂದು ಅವರಿಗೆ ತಿಳಿಸು ಪ್ರಿಯ ಸಹೋದರ ಸಹೋದರಿಯರೇ ನಾವು ಸಭೆಯೊಳಗೆ ಬಂದಾಗ ನಿಮ್ಮ ಪಕ್ಕದಲ್ಲಿ ಕೂತಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನೇ ಅಂದ್ಕೊಳ್ಬಹುದು ಬಹಳ ಒಳ್ಳೆಯವರು ಬಹಳ ಒಳ್ಳೆಯವಳು ಎಂಬುದಾಗಿ ಒಂದು ಭಾನುವಾರ ಕೂಡ ಮಿಸ್ ಮಾಡದೆ ಸಭೆಗೆ ಬರ್ತಾನೆ ಬರ್ತಾಳೆ ಎಂಬುದಾಗಿ ಎಷ್ಟು ಚೆನ್ನಾಗಿ ಪ್ರಾರ್ಥಿಸ್ತಾನೆ ಎಷ್ಟು ಚೆನ್ನಾಗಿ ಪ್ರಾರ್ಥಿಸ್ತಾಳೆ ಎಂಬುದಾಗಿ ಹೀಗೆ ನಿಮ್ಮ ಪಕ್ಕದಲ್ಲಿ ಕೂತವರು ನಿಮ್ಮ ಬಗ್ಗೆ ಏನಂದ್ಕೊಳ್ತಾರೆ ಎನ್ನುವುದು ಅಪ್ರಸ್ತುತ ಆದರೆ ಯಾವುದು ಅತ್ಯವಶ್ಯಕ ಗೊತ್ತಾ ನಮ್ಮ ಬಗ್ಗೆ ದೇವ್ರೇನಂದ್ಕೊಳ್ತಿದ್ದಾರೆ ಎನ್ನುವುದು ಬಹಳ ಬಹಳ ಅತ್ಯವಶ್ಯಕವಾಗಿದೆ ಒಮ್ಮೆ ಆಲೋಚಿಸಿ ಅಷ್ಟಕ್ಕೂ ದೇವ್ರೇನಂದ್ಕೊಳ್ತಿದ್ದಾರೆ ನಿಮ್ಮ ಬಗ್ಗೆ ದೇವರು ಏನಂದ್ಕೊಳ್ತಿದ್ದಾರೆ ನಿಮ್ಮ ಆತ್ಮೀಕತೆಯ ಬಗ್ಗೆ ನಿಮ್ಮನ್ನು ನೋಡುವಾಗ ಭಲೆ ಒಳ್ಳೆ ನಂಬಿಗಸ್ತನಾದ ಆಳು ಎಂಬುದಾಗಿ ದೇವರು ಹೇಳಲು ಸಾಧ್ಯವೋ ಇಲ್ಲವೇ ದೇವರು ನಿಮ್ಮನ್ನು ನೋಡುವಾಗ ಇಲ್ಲವೇ ನಮ್ಮನ್ನು ನೋಡುವಾಗ ಎಷ್ಟು ಅದ್ಭುತವಾಗಿ ನಟಿಸುತ್ತಿದ್ದಾರೆ ಎಷ್ಟು ಅದ್ಭುತವಾಗಿ ಮರಳುಗೊಳಿಸುತ್ತಿದ್ದಾನೆ ಎಷ್ಟು ಅದ್ಭುತವಾಗಿ ಮೋಸ ಮಾಡ್ತಿದ್ದಾನೆ ಒಳಗಡೆ ನಿಮಗಿರುವಂತಹ ತತ್ವ ವ್ಯಕ್ತಿತ್ವ ಹೊರಗೆ ತೋರಿಸಲಾರದೆ ಯಾರಿಗೂ ಗೊತ್ತಾಗಲಾರದೆ ಎಷ್ಟು ಅದ್ಭುತವಾಗಿ ಮಾತಾಡುತ್ತೀರಿ ಎಂಬುದಾಗಿ ದೇವ್ರು ತಿಳ್ಕೊಳ್ಳೋದಾದ್ರೆ ಏನಾಗುತ್ತೆ ಯೋಚಿಸಿ ನಮ್ಮಲ್ಲಿ ಅಂಥವ್ರು ಇಲ್ಲ ಅಂತೀರಾ ಹಾಗಾದರೆ ಅಂಥವರ ಕುರಿತಾಗಿ ಎರೆಮೆಯನಿಗೆ ದೇವ್ರು ಹೇಳ್ತಿದರೆ ನಿನ್ನ ಬಾಗಲ ಬಳಿಯಲ್ಲಿ ನಿಂತು ಅಲ್ಲಿ ಬರುವವರಿಗೆ ಹೀಗೆ ಹೇಳು ಏನೆಂದು ಹೇಳಬೇಕಂತೆ ಯಹೋವನಿಗೆ ಅಡ್ಡಬಿದ್ದು ನಮಸ್ಕರಿಸುವುದಕ್ಕಾಗಿ ಈ ದ್ವಾರಗಳನ್ನು ಪ್ರವೇಶಿಸುವ ಸಕಲ ಯಹೋದೆರೆ ಯಹೋವನು ನುಡಿಯುವುದನ್ನು ಕೇಳಿರಿ ಇಸ್ರಾಯೇಲಿನ ದೇವರೂ ಸೇನಾಧೀಶ್ವರನೂ ಆದ ಯಹೋವನು ಹೀಗನ್ನುತ್ತಾನೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನೆಲೆಗೊಳಿಸುವ ಹಾಗೆ ನಿಮ್ಮ ಮಾರ್ಗಗಳನ್ನು ನಿಮ್ಮ ಕೃತ್ಯಗಳನ್ನು ತಿದ್ದುಕೊಳ್ಳಿರಿ ಎಷ್ಟೋ ಒಳ್ಳೆ ಭಕ್ತರಂತೆ ನನ್ನ ಸಭೆಗೆ ಬರ್ತಾ ಇದ್ದೀರಿ ಆದರೆ ಇರೋ ವಿಷಯವೇನೆಂದರೆ ಮೊದಲು ನಿಮ್ಮ ಬದುಕನ್ನು ತಿದ್ದುಕೊಳ್ಳ್ರಿ ಏನು ಹೇಳ್ತಾರೆ ಮೊದಲು ನಿಮ್ಮ ಬದುಕನ್ನು ತಿದ್ದುಕೊಳ್ಳಿರಿ ನಿಮ್ಮ ಆತ್ಮಿಕತೆಯನ್ನು ತಿದ್ದುಕೊಳ್ಳಿರಿ ಅಂದರೆ ಅರ್ಥವೇನು ಅದು ಸರಿಯಾಗಿಲ್ಲ ಎಂದರ್ಥ ನನ್ನ ಆಲಯದೊಳಗೆ ಬಂದು ಕೂತ್ಕೊಳ್ತಾ ಇದ್ದೀರಿ ಆದರೆ ವಾಸ್ತವದಲ್ಲಿ ನಿಮ್ಮ ಬದುಕುಗಳು ಸರಿಯಾಗಿಲ್ಲ ನಿಮ್ಮ ಬುದ್ಧಿ ಸರಿಯಾಗಿಲ್ಲ ನಿಮ್ಮ ನಡತೆ ಸರಿಯಾಗಿಲ್ಲ ನಿಮ್ಮ ಆತ್ಮಿಕತೆ ಸರಿಯಾಗಿಲ್ಲ ತಿದ್ದುಕೊಳ್ಳೀರಿ ಸರಿಯಾಗಿ ತಿದ್ದುಕೊಳ್ಳೀರಿ ಎಂದು ದೇವರು ಕೊಡುತ್ತಿರುವಂತಹ ಎಚ್ಚರಿಕೆಯಾಗಿದೆ ಈ ಸ್ಥಳವು ಯಹೋವನ ಆಲಯವಾಗಿದೆ ಈ ಸ್ಥಳವು ಯಹೋವನ ಆಲಯ ಈ ಸ್ಥಳವು ಯಹೋವನ ಆಲಯವೆಂದು ನೀವು ಹೇಳಿಕೊಳ್ತಾ ಇದ್ದೀರಲ್ಲವೇ ದೇವರ ಆಲಯಕ್ಕೆ ಬಂದು ಅವರು ಅಂದ್ಕೊಳ್ತಿರೋದೇನ್ ಗೊತ್ತಾ ಇದು ದೇವರ ಸ್ಥಳ ದೇವರು ನಿವಾಸಿಸುವ ಸ್ಥಳ ಇದಾಗಿದೆ ಅಲ್ಲಿಗೆ ನಾವು ಹೋದ್ರೆ ಸಾಕು ಬದಲಾಗ್ತೇವೆ ಅಂದ್ಕೊಂಡ್ರು ಅಲ್ಲಿಗೆ ಹೋದರೆ ಸಾಕು ನಮ್ಮ ಜೀವಿತ ಧನ್ಯ ಆಗ್ತವೆ ಅಂದ್ಕೊಂಡ್ರು ಬಹಳ ಜನರಿಗೆ ಇಂಥ ಆಲೋಚನೆ ಇರುತ್ತೆ ಸೋಮವಾರದಿಂದ ಶನಿವಾರದವರೆಗೂ ಇಷ್ಟಾನುಸಾರವಾಗಿ ಜೀವಿಸುತ್ತಾರೆ ಎಷ್ಟೋ ಪಾಪಿಷ್ಟ ಕೆಲಸ ಮಾಡುತ್ತಾರೆ ಭಾನುವಾರ ಸಭೆಗೆ ಹೋದರೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಳ್ತಾರೆ ದೇವ್ರು ನಮ್ಮನ್ನು ಕನಿ ಕರಿಸುತ್ತಾರೆ ಅಂದ್ಕೊಳ್ತಾರೆ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾರೆ ಅಂದ್ಕೊಳ್ತಾರೆ ಅಂಥವ್ರು ಏನು ಮಾಡ್ತಾರೆ ಗೊತ್ತಾ ದೇವ್ರೊಂದಿಗೆ ನಾವು ಇಲ್ಲದಿದ್ದರೂ ಕೂಡ ಆಲಯದೊಂದಿಗೆ ನಾವು ಕನೆಕ್ಷನ್ನಲ್ಲಿದ್ದರೆ ಸಾಕು ದೇವರೊಂದಿಗೆ ನಾವು ಸರಿಯಾದ ಸಂಬಂಧದಲ್ಲಿದ್ರೂ ಕೂಡ ಪ್ರತಿ ಭಾನುವಾರ ನಾವು ಆಲಯದಲ್ಲಿ ಪ್ರತ್ಯಕ್ಷವಾದ್ರೆ ಸಾಕು ಆಟೋಮೆಟಿಕ್ ಆಗಿ ಆಶೀರ್ವಾದಗಳು ಬರ್ತವೆ ಎಂಬ ಭ್ರಮೆಯಲ್ಲಿ ಜೀವಿಸುತ್ತಾರೆ ಅದಕ್ಕಾಗಿಯೇ ದೇವರು ಹೇಳ್ತಿದ್ದಾರೆ ಇದು ಯಹೋವನ ಸ್ಥಳವಾಗಿದೆ ಯಹೋವನ ಸಭೆಯಾಗಿದೆ ಯಹೋವನ ಆಲಯ ಆಗಿದೆ ಅಂದುಕೊಳ್ತಾ ಇದ್ದೀರಿ ಆದರೆ ಆ ನಂತರ ಮುಂದೆ ಏನಿದೆ ನೋಡಿ ಎರೆಮೆಯ ಏಳನೇ ಅಧ್ಯಾಯ ಯಹೋವನ ಆಲಯವೆಂದು ಯಹೋವನ ಆಲಯವೆಂದು ಯಹೋವನ ಆಲಯವೆಂದು ನೀವು ಹೇಳಿಕೊಳ್ತಿದ್ದೀರಲ್ಲವೇ ಈ ಸುಳ್ಳು ಮಾತುಗಳ ಮೇಲೆ ಬಿಡಬೇಡಿರಿ ನೀವು ನಿಮ್ಮ ನಡತೆಯನ್ನೂ ಕೃತ್ಯಗಳನ್ನು ಸಂಪೂರ್ಣವಾಗಿ ತಿದ್ದುಕೊಂಡು ಪ್ರತಿಯೊಬ್ಬನು ತನ್ನ ನೆರೆಯವನ ವಿಷಯದಲ್ಲಿ ನ್ಯಾಯವನ್ನೇ ತೀರಿಸಿ ಪರದೇಶಿಯನ್ನಾಗಲಿ ಅನಾಥನನ್ನಾಗಲಿ ವಿಧವೆಯನ್ನಾಗಲಿ ಹಿಂಸಿಸದೆ ಈ ಸ್ಥಳದಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸದೆ ನಿಮಗೆ ಹಾನಿಕರವಾದ ಅನ್ಯ ದೇವತಾ ಭಕ್ತಿಯನ್ನು ಮಾಡದೇ ಇದ್ದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನಾನೇ ನಿಮ್ಮ ಪಿತೃಗಳಿಗೆ ಶಾಶ್ವತವಾಗಿ ದಯಪಾಲಿಸಿದ ಈ ದೇಶದಲ್ಲಿ ನೆಲೆಗೊಳಿಸುವೆನು ಎಂದು ದೇವರು ಹೇಳುತ್ತಾರೆ ನೀವು ಮಾಡ್ತಿರುವ ಅನ್ಯಾಯವನ್ನು ಅಕ್ರಮವನ್ನು ಪಾಪವನ್ನು ಪಾಪಿಷ್ಟ ಕ್ರಿಯೆಗಳನ್ನು ಬಿಟ್ಟು ಬಿಡುವುದಾದರೆ ನೀವು ಸ್ಥಿರವಾಗಿ ಜೀವಿಸುತ್ತೀರಿ ಅನ್ನುತ್ತಾರೆ ನೀವು ಅಭಿವೃದ್ಧಿಯಾಗುತ್ತೀರಿ ನೀವು ಆಶೀರ್ವದಿಸಲ್ಪಡುತ್ತೀರಿ ಎಂಬುದಾಗಿ ಎಂದು ದೇವ್ರು ಹೇಳ್ತಾರೆ ಬನ್ನಿರಿ ಪ್ರಾರ್ಥಿಸೋಣ ಪ್ರತಿಯೊಬ್ಬರು ಪ್ರಾರ್ಥನೆಲಿ ಐಕ್ಯವಾಗಿರಿ ಪ್ರೀತಿಯುಳ್ಳ ತಂದೆಯೇ ಆಸಾಫನು ಪ್ರಶ್ನಿಸುತ್ತಾನೆ ಜರುಗಿದ್ದೇನೆಂದು ಯೋಚಿಸಲಾರದೆ ಪ್ರಶ್ನಿಸುತ್ತಾನೆ ಆದರೆ ಆ ನಂತರ ವಾಸ್ತವ ಗ್ರಹಿಸಿಕೊಳ್ತಾನೆ ಅದಕ್ಕಾಗಿಯೇ ಪ್ರಲಾಪಿಸುತ್ತಾನೆ ದೇವರೇ ನಿನ್ನ ಪ್ರಜೆಗಳನ್ನು ಜ್ಞಾಪಕ ಮಾಡಿಕೋಯಾ ಅವರು ಬಂಧನದಲ್ಲಿದ್ದಾರೆ ಅವರು ಬಂಧಿಸಲ್ಪಟ್ಟವರಾಗಿದ್ದಾರೆ ಅವರು ಬಹುದೂರದಲ್ಲಿದ್ದಾರೆ ದೇವರೇ ಜ್ಞಾಪಕ ಮಾಡಿಕೊ ನಿನ್ನ ಪ್ರಮಾಣವನ್ನು ಜ್ಞಾಪಕ ಮಾಡಿಕೊ ನಿನ್ನ ಪ್ರಭಾವವನ್ನು ಜ್ಞಾಪಕ ಮಾಡಿಕೊ ದೇವರೇ ದಿನ ಪ್ರಾರ್ಥನೆ ಮಾಡುವಂತಹ ಪ್ರತಿಯೊಬ್ಬರನ್ನು ಜ್ಞಾಪಕ ಮಾಡಿಕೊ ದೇವರೇ ನಮ್ಮಲ್ಲಿ ಯಾವ ನೀತಿ ಇಲ್ಲ ಎನ್ನುವುದು ವಾಸ್ತವ ನಮ್ಮ ಅಂಗಾಲಿನಿಂದ ನಡು ನತ್ತಿಯವರೆಗೂ ನಮ್ಮಲ್ಲಿ ಯಾವ ಒಳ್ಳೆತನವಿಲ್ಲ ಎನ್ನುವುದು ವಾಸ್ತವ ದೇವರೇ ದೇವರೇ ತಾಯಿ ಗರ್ಭದಲ್ಲಿ ನಾವು ಹುಟ್ಟುವುದಕ್ಕಿಂತ ಮುಂಚೆಯೇ ಆ ಗರ್ಭದಲ್ಲಿರುವಾಗಲೇ ನಾವು ಪಾಪಿಷ್ಟರಾಗಿದ್ದೆವು ನಮ್ಮನ್ನು ಮನ್ನಿ ದೇವರೇ ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ಯಾವ ಒಳ್ಳೆತನವಿಲ್ಲದ ನಮ್ಮೊಳಗೆ ನಿಮ್ಮ ನೀತಿಯನ್ನು ನಿಮ್ಮ ಪರಿಶುದ್ಧತೆಯನ್ನು ಬರಗೊಳಿಸು ಪರಿಶುದ್ಧಗೊಳಿಸು ದೇವರೇ ಪರಿಶುದ್ಧರನ್ನಾಗಿ ಮಾಡು ದೇವರೇ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾಡಿರಿ ನಮಗೆ ಕೊಟ್ಟ ವಾಗ್ದಾನವನ್ನು ಜ್ಞಾಪಕ ಮಾಡಿಕೊಳ್ಳಿರಿ ನಿಮ್ಮ ಕನಿಕರವನ್ನು ನಮಗೆ ತೋರಿಸಿರಿ ಕೇವಲ ಸಭೆಗೆ ಬಂದ್ರೆ ಸಾಲುವುದಿಲ್ಲ ಆದರೆ ನಮ್ಮ ಶರೀರವನ್ನೇ ದೇವಾಲಯವೆಂದು ಭಾವಿಸಿ ಈ ಆಲಯವನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳಲು ಸಹಾಯ ಮಾಡಿರಿ ದೇವರೇ ಯಾರ್ಯಾರು ತಮ್ಮ ಶರೀರವೆಂಬ ದೇವಾಲಯವನ್ನು ಅಪವಿತ್ರಗೊಳಿಸಿಕೊಂಡಿದ್ದಾರೆ ಹಾಗೆ ಅಪವಿತ್ರಗೊಳಿಸಿಕೊಂಡಿರುವ ಪ್ರತಿಯೊಬ್ಬರೂ ಮಾಡುತ್ತಿರುವ ಪ್ರಾರ್ಥನೆಯನ್ನು ಲಾಲಿಸಿ ಕ್ಷಮಾಪಣೆ ಕೋರುತ್ತಿರುವಾಗ ಅಂತಹ ಪ್ರತಿಯೊಬ್ಬರನ್ನು ದೇವರೇ ನಿಮ್ಮ ರಕ್ತದಿಂದ ತೊಳೆದು ಪರಿಶುದ್ಧಗೊಳಿಸಿ ಪವಿತ್ರಗೊಳಿಸಿ ಫಲಿತವಾಗಿ ನಮ್ಮ ಜೀವಿತಗಳು ಪರಿಶುದ್ಧಗೊಂಡವುಗಳಾಗಿ ನಿತ್ಯವೂ ನಿಮಗೆ ಅಂಗೀಕಾರವಾಗಿರುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಆಮೇನ್ ನಮ್ಮ ವಿಳಾಸ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕುಕ್ಕತ್ಪಲ್ಲಿ ಹೈದ್ರಾಬಾದ್ ಸೆವೆಂಟಿ ಟೂ